ನಿಮಗೆ ತಾರ್ಕಿಕ ಮನಸ್ಸು ಇರೋ ಥರಾನೇ ಇನ್ನೊಂದು ಮನಸ್ಸಿದೆ, ಅದು ಪೂರ್ತಿ ವಿಭಿನ್ನ. ನೀವು ಟೆಲಿಪತಿ, ಟೆಲಿಕೈನಸಿಸ್ಗಳನ್ನೆಲ್ಲ ಮಾಡಬಹುದು. ಇದು ದಿವ್ಯ ಮನಸ್ಸು. ಆ ಹಂತದಲ್ಲಿ ಅದನ್ನು ಬೆಳೆಸೋದು ಬಹಳ ಸುಲಭ, ಆದರೆ ಅದು ಅಗಾಧ ನರಳಾಟವನ್ನೂ ತರುತ್ತೆ. ನೋಡಿ, ನೀವು ನಾನು ಅಂತ ಕರೆದುಕೊಳ್ತಿರೋ ಈ ದೇಹ ಅನೇಕ ಹಂತಗಳಲ್ಲಿ ವಿಕಾಸ ಹೊಂದುತ್ತೆ. ಈ ವಿಕಾಸವನ್ನು ನಾವು ಯೋಗದಲ್ಲಿ ಏಳು ಹಂತಗಳಾಗಿ ನೋಡ್ತೀವಿ, ಅಥವಾ ಮನುಷ್ಯನಿಗೆ ಏಳು ಶರೀರಗಳಿವೆ ಅಂತೀವಿ. ಏಳು ಶರೀರಗಳು ಅಂದರೆ ಅಕ್ಷರಶಃ ಏಳು ಶರೀರಗಳು ಅಂತಲ್ಲ, ಇದು ನೀವು ವಿಕಾಸ ಹೊಂದೋ ಏಳು ಹಂತಗಳು. ಹುಟ್ಟಿನಿಂದ ಏಳು ವರ್ಷಗಳವರೆಗೆ ಕೇವಲ ಭೌತಿಕ ಶರೀರ ಬೆಳೆಯುತ್ತೆ, ಇದು ಸ್ಥೂಲ ಶರೀರ. ಏಳರಿಂದ ಹದಿನಾಲ್ಕರವರೆಗೆ ಭಾವ ಶರೀರ ಅಥವಾ ವ್ಯಕ್ತಿಯ ಭಾವನಾತ್ಮಕ ಬೆಳವಣಿಗೆಯಾಗುತ್ತೆ. ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಏಳು ವರ್ಷ ಮಾನಸಿಕ ಶರೀರದ ಬೆಳವಣಿಗೆಯಾಗುತ್ತೆ. ಬುದ್ಧಿ ವಿಕಾಸ ಆಗೋದು ಆಗ, ಬುದ್ಧಿ ಅರಳದಾಗ ಕಲಿಯೋ ಆಸಕ್ತಿ ಎಲ್ಲ ಮೂಡುತ್ತೆ. ಇಂದಿನ ಆಧುನಿಕ ಸಮಾಜ ಸಾಮಾನ್ಯವಾಗಿ ಶರೀರದ ಈ ಮೂರು ಹಂತಗಳಿಗೆ ಮಾತ್ರ ಸೀಮಿತವಾಗಿದೆ. ಭೌತಿಕ ಶರೀರ, ಭಾವನಾತ್ಮಕ ಶರೀರ, ಮಾನಸಿಕ ಶರೀರ, ನಂತರ ನಾವು ಬೆಳವಣಿಗೆಯನ್ನು ಹಂಬಲಿಸ್ತಿಲ್ಲ. ಮುಂದಿನ ಏಳು ವರ್ಷಗಳು ದಿವ್ಯ ಮನಸ್ಸಿಗೆ ಮುಡಿಪಾಗಿದೆ. ನಿಮಗೆ ತಾರ್ಕಿಕ ಮನಸ್ಸು ಇರೋ ಥರಾನೇ ಇನ್ನೊಂದು ಮನಸ್ಸಿದೆ, ಅದು ಪೂರ್ತಿ ವಿಭಿನ್ನ. ಯೋಗದಲ್ಲಿ ನಾವು ಈ ನಾಲ್ಕನೇ ಹಂತವನ್ನು ತಪ್ಪಿಸ್ತೀವಿ, ಯಾಕಂದರೆ ವ್ಯಕ್ತಿ ಇದನ್ನು ಪ್ರವೇಶಿಸಿದರೆ ಅವನು ಪವಾಡಮಯನಾಗ್ತಾನೆ. ಅವನ ಸುತ್ತ ಅನೇಕ ಪವಾಡಗಳು ನಡೆಯುತ್ತವೆ. ಇಲ್ಲಿರೋದು ಅಲ್ಲಿರುತ್ತೆ, ಅಲ್ಲಿರೋದು ಇಲ್ಲಿರುತ್ತೆ, ಅಲ್ಲಾಗ್ತಿರೋದು ಇಲ್ಲೇ ತಿಳಿಯುತ್ತೆ, ಈ ಥರದ್ದು. ಯೋಗದಲ್ಲಿ ಈ ಮಾರ್ಗವನ್ನು ಮುಚ್ಚುತ್ತೀವಿ. ದಿವ್ಯ ಮನಸ್ಸಿಗೆ ಹೋಗೋದಕ್ಕೆ ಬಿಡೋದಿಲ್ಲ, ಯಾಕಂದರೆ ಅದಿನ್ನೂ ಮನಸ್ಸೇ. ಅದು ದಿವ್ಯವಾಗಿರಬಹುದು, ಆದರೆ ಅದು ಮನಸ್ಸೇ. ಅದು ನಾವು ಮನಸ್ಸು ಅಂತ ತಿಳಿದಿರೋದಕ್ಕಿಂತ ಎಷ್ಟೋ ಹೆಚ್ಚು ಭವ್ಯವಾದ ಮನಸ್ಸು. ಆ ಮನಸ್ಸನ್ನು ಪ್ರವೇಶಿಸಿದ್ರೆ ನಿಮಗೆ ಎಲ್ಲ ಅರಿವಿಗೆ ಬರುತ್ತೆ. ಎಲ್ಲ ಅಂದರೆ ಎಲ್ಲ ಅಲ್ಲ, ಆದರೆ ಇತರರಿಗೆ ಹೋಲಿಸಿದ್ರೆ ನೀವು ಪವಾಡದ ಥರ ಕಾಣುತ್ತೀರಿ. ಇದಾಯಿತು ಅಂದರೆ ಜನರು ಸಾಮಾನ್ಯವಾಗಿ ಮನಸ್ಸಿನ ಮುಂದಿನ ಹಂತದ ಬೆಳವಣಿಗೆಯನ್ನು ಕಳ್ಕೋತಾರೆ. ಇದನ್ನು ಬದಿಗೆ ಸರಿಸಿ ಮುಂದಕ್ಕೆ ಹೋಗೋ ಪ್ರಬುದ್ಧತೆ ಹೆಚ್ಚಿನವ್ರಿಗಿರಲ್ಲ, ಇದರಲ್ಲೇ ಸಿಕ್ಕಾಕಿಕೊಳ್ತಾರೆ. ಅದಿನ್ನೂ ಮಾನಸಿಕ ಸ್ಥಿತಿ. ನೀವು ಟೆಲಿಪತಿ, ಟೆಲಿಕೈನಸಿಸ್ಗಳನ್ನೆಲ್ಲ ಮಾಡಬಹುದು. ಇದು ದಿವ್ಯ ಮನಸ್ಸು. ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಇದನ್ನು ಸುಲಭವಾಗಿ ಬೆಳೆಸಬಹುದು, ಅದು ಸಹಜವಾಗಿಯೇ ಆಗುತ್ತೆ. ಆ ಅವಧಿಯಲ್ಲಿ ಅದನ್ನು ಬೆಳೆಸೋದು ಬಹಳ ಸುಲಭ. ಆದರೆ ಆಧ್ಯಾತ್ಮಿಕ ಪಥದಲ್ಲಿರೋರು ಅದನ್ನು ಹಂಬಲಿಸಬಾರದು, ಯಾಕಂದರೆ ನಿಮಗೆ ಸಿಗೋದು ಮೇಲ್ಸ್ತರದ ಮನಸ್ಸು ಅಷ್ಟೇ. As it is, mind is deceptive. A higher mind is even more deceptive. ಮನಸ್ಸು ಮೊದಲೇ ವಂಚಕ, ಮೇಲ್ಸ್ತರದ ಮನಸ್ಸು ಇನ್ನೂ ದೊಡ್ಡ ವಂಚಕ. ಅದು ನಿಮ್ಮನ್ನು ಇನ್ನೂ ಹೆಚ್ಚು ಸಿಕ್ಕಾಕ್ಸುತ್ತೆ. ಹಾಗಾಗಿ ನಾವದನ್ನು ಬದಿಗೆ ಸರಿಸ್ತೀವಿ. ದಿವ್ಯ ಮನಸ್ಸಿನ ಸಂಪರ್ಕಕ್ಕೆ ಬಂದರೆ ಯಾರೂ ಪರಮಸತ್ಯವನ್ನು ಆರಿಸಲ್ಲ, ಯಾಕಂದರೆ ಅದು ಅಷ್ಟು ಅಗಾಧ ಮತ್ತು ಪವಾಡಮಯವಾಗಿದೆ. ನಿಮಗೆ ದೇವ್ರ ಥರ ಅನಿಸುತ್ತೆ, ಇನ್ನೇನು ಬೇಡ ಅಂತ ಅನಿಸೋ ಹಾಗೆ ಮಾಡುತ್ತೆ, ಆದರೆ ಅದು ಅಗಾಧ ನರಳಾಟವನ್ನೂ ತರುತ್ತೆ. 47-48 ವರ್ಷಗಳ ನಂತರ ದಿವ್ಯ ಮನಸ್ಸನ್ನು ಪ್ರವೇಶಿಸೋ ವ್ಯಕ್ತಿ ಅಗಾಧ ಪ್ರಮಾಣದ ನರಳಾಟ ತಂದುಕೊಳ್ತಾನೆ. ಯೋಗದಲ್ಲಿ ನಾವು ಕೆಲವು ವಿಷಯಗಳನ್ನು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತೀವಿ. ನಮ್ಮ ಗುರಿ ನಿಚ್ಚಳ ಶೂನ್ಯತೆ, ಸಂಪೂರ್ಣವಾಗಿ ವಿಲೀನವಾಗೋದು. ಅಲ್ಲಿವರೆಗೂ ಕೆಲಸ ಇನ್ನೂ ಮುಗಿದಿಲ್ಲ. ಆಧ್ಯಾತ್ಮವನ್ನು ಒಂದು ವಿಜ್ಞಾನವಾಗಿ ಪರಿಗಣಿಸಿದ ಮೇಲೆ ದಾರಿಯಲ್ಲಿ ನೀವು ಮನರಂಜನೆಯನ್ನು ಹುಡುಕ್ತಿರಲ್ಲ. ಆಗೋ ಸಣ್ಣ ಪುಟ್ಟ ವಿಷಯಗಳನ್ನು ಇನ್ನೂ ಮಹತ್ತರವಾದ್ದಕ್ಕೆ ಮೆಟ್ಟಿಲಾಗಿ ನೋಡ್ತೀವಷ್ಟೆ. ಅದನ್ನು ಎಂದೂ ಮನರಂಜನೆಯಾಗಿ ನೋಡಿ ಮೋಹಿತರಾಗಲ್ಲ. ಇದು ಬಹಳ ಮುಖ್ಯ. ಧ್ಯಾನದಲ್ಲಿ ಏನೋ ಒಂದು ಸ್ವಲ್ಪ ಅನಿಸಿದ ಕೂಡಲೇ ಜನ ರೋಮಾಂಚನಗೊಳ್ತಾರೆ, ಮತ್ತೆ ಎರಡು ತಿಂಗಳೊಳಗೆ ಖಿನ್ನರಾಗ್ತಾರೆ. ಇದು ಮತ್ತೆ ಮತ್ತೆ ಆಗ್ತಿದೆ, ಏಕೆಂದರೆ ನೀವು ಮನರಂಜನೆ ಪಡೀತಿದ್ದೀರಿ. ಏನೇ ಆದರೂ ಮನರಂಜನೆಗೊಳ್ಳಬೇಡಿ. ಮೂಲ ವಿಷಯ ಗುರಿಯನ್ನು ತಲುಪೋದು. ನೀವು ಆಧ್ಯಾತ್ಮಿಕ ಹಾದಿಯನ್ನು ಆರಿಸ್ಕೊಂಡ ಮೇಲೆ ನೀವು ಕೂತ್ಕೊಳ್ಳೋ ರೀತಿ, ನಿಂತ್ಕೊಳ್ಳೋ ರೀತಿ, ತಿನ್ನೋ ರೀತಿ, ಮಾತಾಡೋ ರೀತಿ, ಯೋಚಿಸೋ ರೀತಿ, ಬದುಕೋ ರೀತಿ,
ಎಲ್ಲನೂ ಆಧ್ಯಾತ್ಮಿಕವಾಗಿರಬೇಕು. ಬದುಕಿನ ಎಲ್ಲ ಅಂಶಗಳು ಯೋಗವಾಗಬೇಕು. ಬದುಕಿನ ಎಲ್ಲ ಅಂಶಗಳು ಬೆಳವಣಿಗೆಯ ಪ್ರಕ್ರಿಯೆ ಆಗಬೇಕು.